ಎಜೆ ನ್ಯೂಸ್ಗೆ ಸ್ವಾಗತ. ಶ್ರೀ ಸಂತ ಗುರು ರವಿದಾಸ ಮಹಾರಾಜರ 646ನೇ ಜಯಂತಿಯನ್ನ ನಾಗರ ಮುನವಳ್ಳಿಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಪೂಜಾ ಕಾರ್ಯಕ್ರಮವನ್ನ ಮಹಾದೇವ ಅರ್ಜುನ ಟೋನಪೆ ನೆರವೇರಿಸಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದವರು ನಾರಾಯಣ ಭೀಮಪ್ಪ ಟೋನಪೆ ಸಮಾಜದ ಹಿರಿಯರು. ರವಿದಾಸ 15ನೇ ಮತ್ತು 16ನೇ ಶತಮಾನದಲ್ಲಿ ಭಕ್ತಿ ಚಳುವಳಿಯ ಸಂತರಾಗಿದ್ದರು ಮತ್ತು ಅವರ ಸ್ತೋತ್ರಗಳನ್ನ ಗುರು ಗ್ರಂಥ ಸಾಹಿಬನಲ್ಲಿ ಸೇರಿಸಲಾಗಿದೆ. ಅವರನ್ನು 21ನೇ ಶತಮಾನದ ರವಿದಾಸಿಯ ಧರ್ಮದ ಸ್ಥಾಪಕ ಎಂದು ಪರಿಗಣಿಸಲಾಗಿದ್ದು, ಗುರು ರವಿದಾಸ ಅವರ ಜನ್ಮದಿನದ ನಿಖರವಾದ ದಿನಾಂಕ ತಿಳಿದಿಲ್ಲ. ಆದರೆ ಅವರು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ 1377ನೇ ಶತಮಾನದಲ್ಲಿ ಜನಿಸಿದರು ಎಂದು ವ್ಯಾಪಕವಾಗಿ ನಂಬಲಾಗಿದೆ. ಇನ್ನು ಗುರು ರವಿದಾಸ್ ತಮ್ಮ ಜಾತಿಯನ್ನು ಕೂಡ ಲೆಕ್ಕಿಸದೆ ಎಲ್ಲರಿಗೂ ಸಮಾನತೆ ಮತ್ತು ಘನತೆಯನ್ನು ಪ್ರತಿಪಾದಿಸಿದ್ದಾರೆ. ಅವರು ಲಿಂಗ ಮತ್ತು ಇದೇ ಸಂಬಂಧಪಟ್ಟಂತೆ ಸಮಾನತೆಯನ್ನು ಕೂಡ ಉತ್ತೇಜಿಸಿದರು ಮತ್ತು ಲಿಂಗ ಅಥವಾ ಜಾತಿಯ ಆಧಾರದ ಮೇಲೆ ಸಮಾಜದ ವಿಭಜನೆಯನ್ನು ವಿರೋಧಿಸಿದರು. ಅವರು ಇನ್ನೊಬ್ಬ ಪ್ರಮುಖ ಭಕ್ತಿ ಚಳುವಳಿ ಕವಯತ್ರಿ ಮೀರಾಬಾಯಿ ಅವರ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿದ್ದರು ಎಂದು ಕೆಲವರು ಹೇಳುತ್ತಾರೆ. ಸಮಾಜದ ಎಲ್ಲ ಸಂಚಾಲಕರಾದಂತಹ ತಮ್ಮನ್ನ ಟೋನಪೆ, ಪರಶುರಾಮ್ ಟೋನಪೆ ಸೇರಿದಂತೆ ಸಂತೋಷ್ ಟೋನಪೆ ಮತ್ತು ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪರಶುರಾಮ್ ಟೋನಪೆ, ಎಜೆ ನ್ಯೂಸ್ ಕನ್ನಡ, ಚಿಕ್ಕೋಡಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.